रंग चिंतना रंग जंगमरा मनद मंथना जगद रंगद समूह चिंतने रंग संगद जनर प्रार्थने समुदाय रंग चिंतना नेलद वोडला हाडू नोंद जनरा पाडू कथनवागी रंगवेरी सेरलेदया गूडू समुदाय रंग चिंतना जगद रंगद समूह चिंतनय रंग चिंतन समुदाय रंग चिंतन नमस्कार इवत्तिन समुदाय रंग चिंतने कार्यक्रम के तमगेल्लरिगू आत्मीयवादंत स्वागत नेन्ने सीजिकेय हुट्टुहब्ब ಅವನು ಬದುಕಿದ್ದಿದ್ರೆ 70 ವರ್ಷ ಆಗ್ತಾಯಿತ್ತು ಸಮುದಾಯ ಸಂಘಟನೆಯನ್ನು ಪ್ರಾರಂಭದ ದಿನಗಳಿಂದ ಇದ್ದವನು ಸಿಡಿಕೆ ಮತ್ತು ವಿಭಿನ್ನವಾಗಿ ಸಮುದಾಯ ಸಂಘಟನೆಯನ್ನು ಕಟ್ಟಿದಂಥ ವ್ಯಕ್ತಿಗಳಲ್ಲಿ ಪ್ರಸನ್ನ ಅವ್ರ ಜೊತೆ ಕೈ ಜೋಡಿಸಿದವನು ಸಿಡಿಕೆ ಅವನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರೂ ರಂಗಭೂಮಿಯಲ್ಲಿ ಅವನು ಸಮುದಾಯದ ಕೊಡುಗೆ ಅನ್ನುವಂಥದ್ದು ನಮಗೆಲ್ರಿಗೂ ಒಂದು ದೊಡ್ಡ ಹೆಮ್ಮೆಯ ವಿಷಯ ರಾಜ್ಯ ಮಟ್ಟದ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವನು ಸಿಡಿಕೆ ಬೀದಿ ನಾಟಕದ ಸ್ವರೂಪ ರಾಜಕೀಯ ಸ್ವರೂಪದ್ದಾಗಿರಬೇಕು ಕೇವಲ ಬೀದಿಯಲ್ಲಿ ಮಾಡುವಂಥ ನಾಟಕ ಅಲ್ಲ ಅಂತ ತೋರಿಸ್ಕೊಟ್ಟಿದ್ದು ಸಿಡಿಕೆ ತನ್ನ ಬೆಳ್ಚಿ ನಾಟಕದ ಮುಖಾಂತರ ಅದೇ ರೀತಿ ಸ್ಟ್ರಗಲ್ ಅನ್ನುವಂಥ ನಾಟಕವನ್ನು ಯಶಸ್ವಿ ಪ್ರದರ್ಶನ ಮಾಡಿದ ಕಾರ್ಮಿಕರಿಗೋಸ್ಕರ ಸಿಡಿಕೆ ರಂಗಭೂಮಿಯಲ್ಲಿ ಏನು ಒಂದು ಆಯಾಮ ಇತ್ತು ಅದನ್ನು ಮುರಿದು ಬೇರೆ ರೀತಿಯಾದಂಥ ಚೌಕಟ್ಟಿನಲ್ಲಿ ರಂಗ ಪ್ರದರ್ಶನಗಳನ್ನು ಮಾಡಿದಂಥ ಒಬ್ಬ ಮಹಾನ್ ನಿರ್ದೇಶಕ ರಂಗ ನಿರಂತರ ತಂಡವನ್ನು ಕಟ್ಟಿದಂಥವನು ನಮ್ಮ ಸಮುದಾಯ ರಂಗ ಚಿಂತನೆಯ ಕಾರ್ಯಕ್ರಮವನ್ನು ಸಮುದಾಯವನ್ನು ಕಟ್ಟಿದ ಆತ್ಮೀಯ ಗೆಳೆಯ ರಂಗ ಸಂಘಟಕ ಸಿಡಿಕೆ ಅವರಿಗೆ ಅರ್ಪಿಸ್ತಾ ಇದ್ದೀವಿ ಇವತ್ತಿನ ರಂಗ ಚಿಂತನೆಯಲ್ಲಿ ಮಾತನಾಡ್ತಾ ಇರೋರು ಭಾಗೀರ್ಥಿ ಬಾಯಿ ಕದಂ NSD ಪದವೀಧರೆ ಅವರ ಪತಿ ಬಹರುಲ್ ಅವರ ಜೊತೆಗೆ ಸೇರಿಕೊಂಡು ಅಸ್ಸಾಂನಲ್ಲಿ ರಂಗಭೂಮಿ ಮತ್ತು ರಂಗಶಾಲೆಯನ್ನು ಮುನ್ನಡೆಸ್ತಾ ಇದ್ದಾರೆ ಮೈಸೂರು ರಂಗಾಯಣದ ನಿರ್ದೇಶಕಿಯಾಗಿದ್ದವರು ಭಾಗೀರ್ಥಿ ಬಾಯಿ ಕದಂ ಹಲವಾರು ಏಕವ್ಯಕ್ತಿ ಪ್ರದರ್ಶನದ ನಾಯಕಿ ಭಾಗೀರ್ಥಿ ಬಾಯಿ ಕದಂ ಯಶಸ್ವಿ ಪ್ರಯೋಗಗಳನ್ನು ನೀಡಿದ್ದಾರೆ ತಮ್ಮದೇ ಆದ ವಿಶಿಷ್ಟ ಅಭಿನಯಕ್ಕೆ ಹೆಸರು ಮಾಡಿರೋರು ಭಾಗೀರ್ಥಿ ಬಾಯಿ ಕದಂ ಬನ್ನಿ ಅವ್ರ ಮಾತುಗಳನ್ನು ಕೇಳೋಣ ಮೊದಲು ಒಬ್ಬ ಡಾಕ್ಟರ್ ಇರ್ತಿದ್ರು ಅವರು ಎಲ್ಲ ರೋಗಗಳನ್ನು ಅವರೊಬ್ಬರೇ ನೋಡ್ತಾ ಇದ್ರು ಆದರೆ ಬರ್ತಾ ಬರ್ತಾ ಕಣ್ಣಿನ ಡಾಕ್ಟರ್ ಬೇರೆ ಹೃದಯದ ಡಾಕ್ಟರ್ ಬೇರೆ ಮೂಳೆ ಡಾಕ್ಟರ್ ಬೇರೆ ಈ ಥರ ಬೇರೆ ಬೇರೆಯ ಒಂದು ಆ ಒಂದು ವಿಷಯದಲ್ಲಿ ಮಾತ್ರ ಸ್ಪೆಷಲೈಸೇಷನ್ ಆಯ್ತಾ ಹೌದು ಅದೇ ರೀತಿ ರಂಗಭೂಮಿಯಲ್ಲಿ ಮೊದಲು ಇದೆಲ್ಲವನ್ನು ಬಳಸಿಕೊಂಡು ಈ ಎಲ್ಲ ಸೌಂದರ್ಯ ಶಾಖೆಗಳೇನಿದೆ ಅದನ್ನೆಲ್ಲ ಒಳಗೊಂಡಿರುವಂಥ ರಂಗಭೂಮಿ ಆಗ್ತಾ ಇತ್ತು ಅದರಲ್ಲಿ ಸಾಹಿತ್ಯವೂ ಇತ್ತು ಸಂಗೀತವೂ ಇತ್ತು ನೃತ್ಯವೂ ಇತ್ತು ಶಿಲ್ಪವೂ ಇತ್ತು ಚಿತ್ರಕಲೆಯೂ ಇತ್ತು ಎಲ್ಲವನ್ನು ಬಳಸಿಕೊಂಡು ರಂಗಭೂಮಿ ನಡೀತಾ ಇತ್ತು ಅಥವಾ ನಾಟಕಗಳು ಆ ರೀತಿಯ ಪ್ರದರ್ಶನಗಳು ಆಗ್ತಾ ಇತ್ತು ಆದರೆ ಕೆಲವೊಮ್ಮೆ ಇದೆಲ್ಲವೂ ಇದ್ದಾಗಲೂ ನನ್ನ ಮಟ್ಟಿಗೆ ರಂಗಭೂಮಿಯ ನಾಟಕಗಳಲ್ಲಿ ಬಹುಶಃ ಅಭಿನಯವೇ ಬಹಳ ಪ್ರಮುಖವಾದ ಪಾತ್ರವನ್ನು ಸ್ಥಾನವನ್ನು ಹೊಂದಿದೆ ಅಂತ ನನಗನ್ಸುತ್ತೆ ಕೆಲವೊಮ್ಮೆ ಕೆಲವು ನಾಟಕಗಳಲ್ಲಿ ಅಭಿನಯ ಕಡಿಮೆಯಾಗಿ ಬೇರೆ ಯಾವುದೋ ಕಲೆ ಜಾಸ್ತಿಯಾದಾಗ ಅದು ತನ್ನದೇ ಆದ ಒಂದು ಹೆಸರನ್ನು ಪಡೆದುಕೊಳ್ಳುತ್ತದೆ ಅಂದರೆ ಸಂಗೀತ ನಾಟಕವೆಂತಲೋ ಅಥವಾ ನೃತ್ಯ ನಾಟಕವೆಂತಲೋ ಈ ರಂಗಭೂಮಿಗೆ ಇದೆಲ್ಲದ ಜೊತೆ ಒಂದು ಸಂಬಂಧ ಬೇಕು ಅದೇ ಎಷ್ಟು ಬೇಕೋ ಅಷ್ಟು ಬಹುಶಃ ರಂಗಭೂಮಿ ಈ ಎಲ್ಲ ಕಲೆಗಳನ್ನು ಒಳಗೊಂಡಿದ್ದರೂ ಸಹ ಇದು ಒಂದು ಸ್ವತಂತ್ರವಾದ ಕಲೆ ಇದಕ್ಕೆ ಬೇರೆ ಕಲೆಯ ಹಾಗೆ ಒಂದು ನಿಯಮವಿಲ್ಲ ಒಂದು ನೊಟೇಷನ್ ಇಲ್ಲ
ಈ ಒಂದು ನಿಯಮವನ್ನು ಒಂದು ನೊಟೇಷನನ್ನು ಅಥವಾ ಒಂದು ಚೌಕಟ್ಟನ್ನು ಮೀರಿ ಹೊರಬರುವಂಥದ್ದೇ ಈ ರಂಗಕಲೆ. ಬಹುಶಃ ಯಾರು ರಂಗಕಲೆಯ ಜೊತೆಗೆ ಬಹಳ ಬೇರೊಂದು ಕಲೆಯಲ್ಲಿ ಯಾರಿಗೆ ಹೆಚ್ಚು ಪರಿಣಿತಿಯನ್ನು ಹೊಂದಿರುತ್ತಾರೋ ಅವರು ಸಾಮಾನ್ಯವಾಗಿ ತಮ್ಮ ತಮ್ಮ ನಾಟಕಗಳಲ್ಲಿ ಈ ಒಂದು ತಮ್ಮ ಕಲೆಯನ್ನು ಅಂದರೆ ಸಂಗೀತದಲ್ಲಿ ಪರಿಣಿತರಾದವರು ಸಂಗೀತವನ್ನು, ನೃತ್ಯದಲ್ಲಿ ಪರಿಣಿತರಾದವರು ನೃತ್ಯವನ್ನು ಬಳಸುವಂಥದ್ದು ಒಂದು ವಾಡಿಕೆ ಆಗಿದೆ. ಅದು ಸರಿನೇ. ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ ನಾನು ಹೆಚ್ಚು ಅಭಿನಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಭಿನಯದ ಮೂಲಕ ಈ ರಂಗ ಚಟುವಟಿಕೆ ಏನಿದೆ ಅಥವಾ ಅಭಿನಯದ ಮೂಲಕ ನಮ್ಮ ನಾಟಕವನ್ನು ನಾನು ಹೊರತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ರಂಗ ಚಟುವಟಿಕೆಯ ಜೊತೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಳ್ಳುವುದು ಬಹಳ ಅಗತ್ಯವಾಗಿದೆ. ಈ ಸಾಮಾಜಿಕವಾದ ಅಗತ್ಯತೆಗಳು ಹಲವಾರು. ಈ ಅಗತ್ಯತೆಯ ಮೇಲೆ ಕೇಂದ್ರೀಕರಿಸಿದ ನಾಟಕಗಳು ನಾಟಕ ಚಟುವಟಿಕೆಗಳು ಮೊದಲೂ ಆಗಿದೆ, ಈಗಲೂ ಆಗುತ್ತಿದೆ, ಅಥವಾ ಬಹುಶಃ ಭವಿಷ್ಯದಲ್ಲಿಯೂ ಆಗುವ ಸಾಧ್ಯತೆಗಳಿವೆ. ಒಮ್ಮೊಮ್ಮೆ ಇದು ಸರ್ಕಾರಿ ಕಾರ್ಯಕ್ರಮಗಳಾಗುವ ಪೂರ್ಣ ಸಾಧ್ಯತೆಗಳಿದೆ ಎನಿಸಿಕೊಳ್ಳುತ್ತದೆ. ಏಕೆಂದರೆ ಸರ್ಕಾರದ ನೀತಿಗಳನ್ನೇ ಪ್ರಚಾರ ಮಾಡುವ ಕಾರ್ಯಕ್ರಮವನ್ನಾಗಿ ಈ ರಂಗ ಚಟುವಟಿಕೆಯಲ್ಲೇನಾದರೂ ತೊಡಗಿಸಿಕೊಂಡರೆ ರಂಗ ಚಟುವಟಿಕೆ ಈ ವಿಶಾಲವಾದ ಪರಿಧಿಯ ಘನತೆಯನ್ನು ಕಳೆದುಕೊಳ್ಳುವ ಭಯ ಯಾವಾಗಲೂ ನನ್ನನ್ನು ಕಾಡುತ್ತಲೇ ಇರುತ್ತದೆ. ಇದು ಒಂದು ಮುಖವಾದ ಪಾರ್ವೆ. ರಂಗ ಚಟುವಟಿಕೆ ಎಂಬುದೇ ಎಲ್ಲರಿಗೂ ತಿಳಿದ ಹಾಗೆ ತಮ್ಮ ತಮ್ಮ ವಲಯಗಳಲ್ಲಿ ಒಂದು ಸ್ಥಳೀಯವಾದ ಒಂದು ಕಾರ್ಯಕ್ರಮ. ತಮ್ಮ ತಮ್ಮ ವಲಯಗಳಲ್ಲಿ ಜನರನ್ನು ಒಂದುಗೂಡಿಸುತ್ತಾ ಶಿಕ್ಷಣದ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಾ ಜಾತಿ ಧರ್ಮದ ಕಲಹಗಳನ್ನು ಹೊರಹಾಕುತ್ತಾ ಎಲ್ಲರೂ ಒಂದೇ ಎನ್ನುವ ಒಂದು ಮನೋವೃತ್ತಿಯನ್ನು ಬೆಳೆಸುವಂತಹ ಕೆಲಸವನ್ನ ನಾವು ರಂಗಭೂಮಿಯವರು ಮಾಡುವಷ್ಟು ವೇಗವಾಗಿ ಬಹುಶಃ ಬೇರೆ ಯಾವ ಕ್ಷೇತ್ರದವರು ಮಾಡಲು ಸಾಧ್ಯವಿಲ್ಲ. ಶಿಕ್ಷಣವು ರಂಗ ಚಟುವಟಿಕೆಯಂತಾಗಿ ರಂಗ ಚಟುವಟಿಕೆಯಲ್ಲಿ ಶಿಕ್ಷಣವು ಅಡಕವಾಗಿದ್ದರೆ ಅದೊಂದು ಈ ಎಲ್ಲ ವಯಸ್ಸಿನವರಿಗೆ ಮಕ್ಕಳು ಯುವಕರು ಹಿರಿಯರು ಎಲ್ಲರಿಗೂ ತಲುಪುವಂತಹ ಒಂದು ಚಟುವಟಿಕೆಯಾದರೆ ಇದು ಬಹುಶಃ ರಂಗ ಸಂಸ್ಕೃತಿಯ ಒಂದು ಒಳ್ಳೆಯ ಪಥ ಎಂದು ನನಗನಿಸುತ್ತದೆ. ನಮ್ಮ ಸ್ಥಿತಿ ಏನು ಎಂದು ನೋಡುವ ಮೊದಲು ಬೇರೆಯವರ ಸ್ಥಿತಿ ಏನಾಗಿದೆ ಎಂದು ನೋಡುವ ಮನೋಭಾವ ನಮ್ಮದು. ಇದು ರಂಗಭೂಮಿಯ ಕ್ಷೇತ್ರದಲ್ಲಿಯೂ ಹಾಗೆ. ನಾವು ನಮ್ಮನ್ನು ನೋಡಿಕೊಳ್ಳುವ ಮೊದಲು ಬೇರೆ ಭಾಷೆಯ ಬೇರೆ ರಾಜ್ಯದ ರಂಗ ಚಟುವಟಿಕೆ ಜೊತೆ ಹೋಲಿಸುತ್ತಾ ನಮ್ಮನ್ನು ನಾವು ಹೊಗಳಿಕೊಳ್ಳುತ್ತಾ ಕಾಲ ಕಳೆದುಕೊಳ್ಳುತ್ತೇವೆ. ರಂಗಭೂಮಿಯ ಚಟುವಟಿಕೆಗಳು ರಾಜ್ಯದಿಂದ ರಾಜ್ಯಕ್ಕೆ ಭಾಷೆಯಿಂದ ಭಾಷೆಗೆ ಬೇರೆ ಬೇರೆಯೇ ಆಗಿದೆ. ಆಯಾಯ ಪ್ರದೇಶದ ಜನಜೀವನ ಸಾಮಾಜಿಕ ಸಮಸ್ಯೆಗಳಿಂದ ಇಲ್ಲಿ ಸರಿ ಅನಿಸಿತು ಅಲ್ಲಿ ಸರಿ ಎನಿಸದಿರಬಹುದು. ಸಾಮಾನ್ಯವಾಗಿ ಒಂದು ಸಮಸ್ಯೆ ಎಲ್ಲಾ ಪ್ರಾಂತ್ಯಗಳಲ್ಲೂ ಇದೆ. ಆಯಾ ಕ್ಷೇತ್ರದ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಯ ನಡುವೆ ಒಂದು ದೊಡ್ಡ ಬಿರುಕು ಇದೆ. ಇವೆರಡೂ ಒಂದಾಗಿ ಬಿಟ್ಟರೆ ಹೊಸದೊಂದು ರಂಗ ಪರಂಪರೆಯೇ ಸೃಷ್ಟಿಯಾಗಬಹುದು. ಆರ್ಥಿಕವಾಗಿಯೂ ಮತ್ತು ಭೌತಿಕವಾಗಿಯೂ ಉನ್ನತ ಮಟ್ಟವನ್ನು ತಲುಪಬಹುದು. ಈ ಎರಡರಲ್ಲಿಯ ಒಳ್ಳೆಯ ಗುಣಗಳನ್ನು ನಾವು ರಂಗ ಚಟುವಟಿಕೆಯಲ್ಲಿ ಉಪಯೋಗಿಸಿಕೊಂಡೆವು. ಮತ್ತೆ ಹೊರಟೆ ಮಾಡುತ್ತೇವೆ, ಬೇರೆ ಪ್ರಾಂತ್ಯಗಳಿಗಿಂತ ಕರ್ನಾಟಕ ಸರ್ಕಾರದ ಅನುದಾನ ರಂಗಭೂಮಿಯ ಮೇಲೆ ಬಹಳವಿದೆ. ಕೆಲವೊಮ್ಮೆ ಇದು ಸಮಸ್ಯೆಯೂ ಆಗಿದೆ. ವರ್ತಮಾನದ ಕನ್ನಡ ರಂಗಭೂಮಿಯ ಸ್ಥಿತಿ ಮೇಲುನೋಟಕ್ಕೆ ಬಹಳ ಗಟ್ಟಿ ಅನಿಸಿದರೂ ಪೂರ್ಣ ಸತ್ಯ ಅಲ್ಲ. ಡೋಲಾಯಮಾನದ ಸ್ಥಿತಿಯಲ್ಲಿದೆ ಎನಿಸುತ್ತಿದೆ. ಸ್ವಲ್ಪ ಹಿಂದೆ ಕನ್ನಡ ರಂಗಭೂಮಿ ಸ್ಥಳೀಯವಾಗಿದ್ದರೂ ರಾಷ್ಟ್ರವ್ಯಾಪಿ ದೃಷ್ಟಿಕೋನವಿತ್ತು. ಈಗ ಆ ಶಕ್ತಿ ಇಚ್ಛೆ ಪ್ರಯತ್ನ ಕಡಿಮೆಯಾಗಿದೆಯೇನೋ ಎನಿಸುತ್ತಿದೆ. ಹಳೆ ನೀರಿನ ಜೊತೆ ಹೊಸ ನೀರನ್ನು ಬೆರೆಸುವ ಪ್ರಯತ್ನ. ಏಕೆಂದರೆ ಈಗ ಹೊಸ ಪೀಳಿಗೆಯ ಚಿಂತನೆಯ ಜೊತೆ ನಮ್ಮ ಚಿಂತನೆಗಳಂತೆ ಅದರ ನಡುವೆ ಬಹಳ ಅಂತರವನ್ನು ಕಾಣುತ್ತೇವೆ. ನಾವು ಚಿಕ್ಕವರಿದ್ದಾಗ ಅಥವಾ ನಾವು ಯುವಕರಾಗಿದ್ದಾಗ ನಮಗೆ ಈ ಹಿರಿಯ ಕಲಾವಿದರ ಅಥವಾ ಹಿರಿಯ ರಂಗಕರ್ಮಿಗಳ ಜೊತೆಗೆ ಒಂದು
ಗೌರವಯುತವಾದ ಒಂದು ನೆಂಟು ಬೆಳೆದಿತ್ತು. ಅವರ ಅದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೋ ಆ ರೀತಿಯ ಚಿಂತನೆಗಳು, ಅವರ ಚಿಂತನೆಗಳು ನಮ್ಮ ಚಿಂತನೆಗಳು ಸಹ ಕೆಲವೊಮ್ಮೆ ಆಗ್ತಾ ಇತ್ತು. ಆದರೆ ಈಗ ನನಗನ್ಸುತ್ತಿದೆ ನಮ್ಮ ಚಿಂತನೆಗಳು ಹೊಸ ಪೀಳಿಗೆಯ ಜೊತೆಗೆ ಸರಿ ಹೊಂದಾಣಿಕೆ ಆಗ್ತಾನೇ ಇಲ್ಲ. ಹಾಗಾಗಿ ಈ ಎರಡನ್ನೂ ಬೆರೆಸುವಂತಹ ಪ್ರಯತ್ನ ನಾವೂ ಕಲಿಯುತ್ತಾ, ನಮ್ಮಿಂದ ನಾವು ಕಲಿಸುತ್ತಾ ಈ ಒಂದು ರೀತಿಯ ಒಂದು ಪರಿಧಿಯನ್ನು ರಂಗ ಸಂಘಟನೆಗಳನ್ನು ಕಟ್ಟುವುದು ಸುಲಭ, ಆದರೆ ಅದನ್ನು ಬೆಳೆಸುವುದು ನಿಜವಾದ ಕಷ್ಟದ ಕೆಲಸ. ಕೆಲವೊಮ್ಮೆ ಸಂಘಟನೆಗಳು ಇಲ್ಲದೆ ರಂಗ ಚಟುವಟಿಕೆ ನಡೆಯಲಾರದೆ ಎಂಬ ಪ್ರಶ್ನೆ ಉಂಟಾಗುತ್ತದೆ. ರಂಗ ಚಟುವಟಿಕೆಗಳನ್ನು ಮಾಡುವವರಿಗೆ ಸಂಘಟನೆಯ ಅವಶ್ಯಕತೆ ಇಲ್ಲ. ಯಾರಿಗೆ ರಂಗಭೂಮಿಯ ಅನುಭವವನ್ನು ತಮ್ಮದಾಗಿಸಿಕೊಳ್ಳುವ ಕೀಳು ಅಂಟಿಕೊಂಡಿರುತ್ತದೆಯೋ ಅವರು ನಿರಂತರವಾಗಿ ರಂಗ ಚಟುವಟಿಕೆಗಳನ್ನು ಮಾಡುತ್ತಲೇ ಇರುತ್ತಾರೆ. ನಂತರ ಅವರೇ ಒಂದು ಸಂಘಟಕರಾಗಿ ಬಿಡುತ್ತಾರೆ. ಬರೀ ಅವರಂತೆ ಕನಸು ಕಾಣುವ, ಅವರ ಜೊತೆ ಕೈ ಜೋಡಿಸುವ ಕನಸುಗಾರರು ಬೇಕು ಅಷ್ಟೇ. ಸಮುದಾಯದ ರಂಗ ಚಿಂತನ ರಂಗ ಜಂಗಮರ ಮನದ ಮಂಥನ ಜಗದ ರಂಗದ ಸಮೂಹ ಚಿಂತನೆ ರಂಗ ಸಂಘದ ಜನರ ಪ್ರಾರ್ಥನೆ ಸಮುದಾಯದ ರಂಗ ಚಿಂತನ ನೆಲದ ಒಡಲ ಹಾಡು ನೊಂದ ಜನರ ಪಾ